ಜಗಳೂರು ಪಟ್ಟಣದಲ್ಲಿ ಜಗಳೂರು ಶಾಸಕರಾದ ಎಸ್ವಿ ರಾಮಚಂದ್ರಪ್ಪರವರ ಅಧ್ಯಕ್ಷತೆಯಲ್ಲಿ ಆಗ್ನೇಯ ಪದವೀಧರರ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯರಾದ ಚಿದಾನಂದ ಎಂ ಗೌಡರವರ ಹಾಗೂ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯರಾದ ನಾರಾಯಣ ಸ್ವಾಮಿಯವರ ನೇತೃತ್ವದ ಅನುದಾನ ರಹಿತ ಶಾಲೆಗಳ ಶಿಕ್ಷಕ ಶಿಕ್ಷಕಿಯರಿಗೆ ಆಹಾರ ಧಾನ್ಯಗಳ ದಿನಸಿ ಕಿಟ್ಗಳನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಶಿಕ್ಷಣಾಧಿಕಾರಿಗಳು, ಎನ್ಎಂಕೆ ಶಾಲೆಯ ಲೋಕೇಶ್, ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳಾದ ಸೊಕ್ಕೆ ನಾಗರಾಜ್, ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಮಂಜುನಾಥ್, ಮುಖಂಡರಾದ ದೇವಿಕೇರಿ ಶಿವಕುಮಾರ್ ಸ್ವಾಮಿ, ಇನ್ನು ಇತರರು ಉಪಸ್ಥಿತರಿದ್ದರು. ಸಹಕರಿಸಿದಂತ ಎಲ್ಲರಿಗೂ ಕೂಡ ಈ ವೇದಿಕೆಯನ್ನು ನಾನು ಬಳಸಿಕೊಂಡು ಕೃತಜ್ಞತಾಪೂರ್ವಕವಾದಂತಹ ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಸನ್ಮಾನ ಚಿಕ್ಕದಾಗಿ ನನ್ನ ಕಡೆಯಿಂದ ಮಾಡಿ ಮಾತನ್ನು ಮುಂದುವರಿಸ್ತೇನೆ. ಪ್ಯಾಕೇಜ್ ಅನ್ನ ನಮ್ಮ ಬೇರೆ ಬೇರೆ ವರ್ಗಕ್ಕೆ, ಅದು ಕಟ್ಟಡ ಕಾರ್ಮಿಕರು ಇರ್ಬೋದು, ಕೂಲಿ ಕಾರ್ಮಿಕರು ಇರ್ಬೋದು, ಹಾಗೆ ನಮ್ಮ ಮಡಿವಾಳ ಸಮಾಜದವರು ಇರ್ಬೋದು, ಎಲ್ಲ ಒಂದು ಶ್ರಮಿಕ ವರ್ಗಕ್ಕೆ ಸಹಾಯ ಮಾಡುವಂತ ಕೆಲಸವನ್ನ ಪ್ಯಾಕೇಜ್ ರೂಪದಲ್ಲಿ ರೈತರಾದಿಯಾಗಿ ಎಲ್ಲರಿಗೂ ಕೊಡುವಂತ ಕೆಲಸ ಹಿಂದಿನ ಆಲಯದಲ್ಲಿ ಆಯ್ತು. ಆಗ ಏನಾಯ್ತು, ಆಗ್ತಾನೆ ಶಾಲೆಗಳು ಕ್ಲೋಸ್ ಆಗಿದ್ವು, ಹೆಚ್ಚು ಜನ ಶಿಕ್ಷಕರಿಗೆ ವರ್ಷ ಪೂರ್ತಿ ಸಂಬಳ ಆಗಿತ್ತು, ಅಂದ್ರೆ ಒಂದು ಆ ವ್ಯವಸ್ಥೆ ಇತ್ತು. ಆದ್ರೆ ಆಗ್ಲೇ ಒಂದು ಒಂದು ವಾಯ್ಸ್ ಅಥವಾ ಒಂದು ಧ್ವನಿ ಎತ್ತಿದ್ರು ಎಲ್ಲಾ ಶಿಕ್ಷಕರುಗಳು, ನಮಗೂ ಕೂಡ ಸರ್ಕಾರದಿಂದ ಏನಾದ್ರು ಸಹಾಯ ಬೇಕು ಅಂತೇಳಿ. ಆದ್ರೆ ಕಾರಣಾಂತರಗಳಿಂದ ಇಲ್ಲಿವರೆಗೂ ಅದು ಕಾರ್ಯಸಾಧ್ಯ ಆಗಿರಲಿಲ್ಲ. ಈ ಎರಡನೇ ಅಲೆ ಬಂದಂತ ಸಂದರ್ಭದಲ್ಲಿ ಡಾಕ್ಟರ್ ವೈಎ ನಾರಾಯಣ ಸ್ವಾಮಿಯವರು ಮತ್ತೆ ನಾನು, ವೈಎ ನಾರಾಯಣ ಸ್ವಾಮಿಯವರು ಶಿಕ್ಷಣ ಮಂತ್ರಿಗಳಿಗೂ ಹತ್ರ ಇದ್ದಾರೆ, ಮುಖ್ಯಮಂತ್ರಿಗಳಿಗೂ ಸಮೀಪ ಇದ್ದಾರೆ, ಆ ಕಾರಣಕ್ಕಾಗಿ ನಮ್ಮ ಶಿಕ್ಷಣ ಮಂತ್ರಿಗಳ ಹತ್ರ ಹೋಗಿ ನಿಜವಾಗ್ಲೂ ಕೂಡ ಯಾವ ರೀತಿ ಸಂಕಷ್ಟ ಇದೆ ಶಾಲಾ ಆಡಳಿತ ಮಂಡಳಿಗೆ ಅವರಿಗೆ ಮನವರಿಕೆ ಮಾಡಿಕೊಟ್ವಿ. ಈ ರಾಜ್ಯದಲ್ಲಿ 27,000 ಖಾಸಗಿ ಅನುದಾನ ರಹಿತ ಶಾಲೆಗಳು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಿದ್ದಾರೆ. ಆ 27,000 ಖಾಸಗಿ ಅನುದಾನ ರಹಿತ ಶಾಲೆಗಳಲ್ಲಿ ಸುಮಾರು 3.5 ಲಕ್ಷ ಜನ ಶಿಕ್ಷಕರು ಕೆಲಸ ಮಾಡ್ತಿದ್ದಾರೆ, ಸುಮಾರು 65 ಲಕ್ಷ ಜನ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಕೊಡ್ತಾ ಇದ್ದೀವಿ. ಇಲ್ಲಿ ಸರ್ಕಾರಿ ಶಾಲೆಗೆ ಹೋಲಿಸಿದ್ರೆ 5% ಹೆಚ್ಚು ಮಕ್ಕಳು ಖಾಸಗಿನಲ್ಲಿ ಕಲಿತಾ ಇದ್ದಾರೆ. ನೀವು ಎಲ್ಲೇ ಅಂಕಿಅಂಶ ತೆಗೆದುಕೊಳ್ಳಿ, ಇಂಥ ಒಂದು ದೊಡ್ಡ ವ್ಯವಸ್ಥೆಯನ್ನ ರೂಪುಗೊಂಡಿರ್ತಕ್ಕಂಥ ಒಳಗೊಂಡಿರ್ತಕ್ಕಂಥ ಒಂದು ದೊಡ್ಡ ಕ್ಷೇತ್ರ ಖಾಸಗಿ ಅನುದಾನ ರಹಿತ ಶಾಲೆಗಳು. ಇದು ಎಲ್ಲಿಂದ ಪ್ರಾರಂಭ ಆಯಿತು, ಯಾಕೆ? ಇದು ಸರ್ಕಾರದ ಜವಾಬ್ದಾರಿ. ಪ್ರಜಾಪ್ರಭುತ್ವ ವ್ಯವಸ್ಥೆ ಇಲ್ಲಿ ಸಂವಿಧಾನದಲ್ಲಿ ಏನಿದೆ, ಇಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಕ್ಕಳಿಗೆ 1ರಿಂದ LKGಯಿಂದ 12ನೇ ತರಗತಿಯವರೆಗೆ ಶಿಕ್ಷಣ ಕೊಡೋದು ಸರ್ಕಾರದ ಜವಾಬ್ದಾರಿ.